ಪ್ರವೀಣ್ ಕುಮಾರ್ ಕೇಳ್ತಾರೆ, ಯಾಕೆ ಸರ್ಕಾರ ಜನರ ದುಡ್ಡನ್ನು ಲೂಟ್ ಮಾಡ್ತಿದೆ ಈ ಕಷ್ಟದ ಸಮಯದಲ್ಲಿ, ಯಾಕೆ ಫ್ಯೂಯಲ್ ಪ್ರೈಸ್ ಅನ್ನು ಹೈಕ್ ಮಾಡ್ತಿದೆ? ನೋಡಿ, ನಿಮಗೆ ಎರಡು ಮಕ್ಕಳಿದ್ರೆ ಅಥವಾ ಮೂರು ಮಕ್ಕಳಿದ್ರೆ ಮನೆಯಲ್ಲಿ, ಯಾವ ಮಕ್ಕಳಿಗೆ ನೀವು ಜಾಸ್ತಿ ಕೆಲಸ ಹೇಳ್ತೀರಿ? ಯಾವ ಮಕ್ಕಳು ಪಾಪದವರು ನಿಮ್ಮ ಮಾತು ಕೇಳ್ತಾರೆ ಅವ್ರಿಗೆ ಜಾಸ್ತಿ ಕೆಲಸ ಹೇಳ್ತೀರಿ? ಈ ಪೋಲಿ ಮಕ್ಕಳು ಇರ್ತಾರಲ್ಲ, ಮಾತು ಕೇಳಲ್ಲ, ಅವ್ರಿಗೆ ನೀವು ಪುಕ್ಷಡ ನೀವು ಅವ್ರಿಗೆ ಉಪಚಾರ ಮಾಡ್ತೀರಿ, ಅವ್ರ ಹತ್ರ ಕೆಲಸ ಮಾಡಿಸಲ್ಲ. ಇದು ಎಲ್ಲರ ಮನೂ ಆಗುತ್ತೆ. ಹಾಗೆಯೇ ಸರ್ಕಾರ ಕೂಡ ಅವರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ, ಸರ್ಕಾರದ ಆದಾಯ ಜಾಸ್ತಿ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿದೆ. ಅದರಲ್ಲಿ ಯಾವ್ದು ಈಸಿ ನೋಡ್ತಾರೆ? ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಪೆಟ್ರೋಲಿಯಮ್ ಮತ್ತೆ ಎಕ್ಸೈಸ್ ಅಂದ್ರೆ ಲಿಕ್ಕರ್ ಇದೆಯಲ್ಲ, ಇದು ಈಸಿ. ಅದನ್ನು ಅವರು ಈಸಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ಜಾಸ್ತಿ ದುಡ್ಡು ಬೇಕಾದಾಗೆಲ್ಲ ಈ ಟ್ಯಾಕ್ಸಸ್ನ ಜಾಸ್ತಿ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದಾಗೆ ಒಂದು ಲೀಟ್ರ್ ಪೆಟ್ರೋಲ್ಗೆ ಕಚ್ಚಾ ತೈಲದ ಬೆಲೆ 140 ರೂಪಾಯಿ ಒಳಗಡೆ, ಇನ್ನು ಉಳಿದಿದ್ದು ಪೂರ್ತಿ ಟ್ಯಾಕ್ಸೆ. ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸಸ್ ಹಾಕ್ತಾರೆ. ಆದರೆ ಏನಾಗಿದೆ, ಇವ್ರೇನು ಮಾಡಿದ್ರು, ಯಾವಾಗ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗ್ತದೋ ಆವಾಗ ಇವರ ಟ್ಯಾಕ್ಸಸ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ರು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ದಲ್ಲ, ಹಾಗೆಯೇ ಇವ್ರು ಕಣ್ಣು ಮುಚ್ಕೊಂಡು ಎಷ್ಟಾಗತ್ತೆ ಅಷ್ಟು ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ರು. ನಮಗೆ ಗೊತ್ತೇ ಆಗಿಲ್ಲ, ನಾವೆಲ್ಲ ಮೂರ್ಖರು, ನಮಗೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದ್ದು ಗೊತ್ತೇ ಆಗಿಲ್ಲ. ಯಾಕೆಂದ್ರೆ ಪೆಟ್ರೋಲ್ ಪ್ರೈಸ್ ಅವ್ರು ಜಾಸ್ತಿ ಆಗಿಲ್ಲ, ಬರೀ ಟ್ಯಾಕ್ಸ್ ಜಾಸ್ತಿ ಆಯಿತು, ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿತ್ತಲ್ಲ, ಹಾಗಾಗಿ ನಮಗೆ ಓವರಾಲ್ ಪ್ರೈಸಲ್ಲಿ ಏನು ಡಿಫ್ರೆನ್ಸ್ ಆಗಿಲ್ಲ. ಆಮೇಲೆ ಸಡನ್ ಆಗಿ ಕಚ್ಚಾ ತೈಲದ ಬೆಲೆ ಮತ್ತೆ ನಿಧಾನವಾಗಿ ಏರಕ್ಕೆ ಶುರು ಆಯಿತು. ಕಚ್ಚಾ ತೈಲದ ಬೆಲೆ ನಿಧಾನವಾಗಿ ಏರಕ್ಕೆ ಶುರು ಆಗ್ತಿದ್ದಂಗೆ ಇವರು ಟ್ಯಾಕ್ಸಸ್ನ ಕಡಿಮೆ ಮಾಡಬೇಕಿತ್ತು, ಮಾಡಲೇ ಇಲ್ಲ. ಈಗ ನಾವು ಅದ್ರ ಬೆಲೆ ಕೊಡ್ತಾ ಇದ್ದೀವಿ. ಈಗ ನೀವು ಸಡನ್ ಆಗಿ ಹೋಗ್ಬಿಟ್ಟು ಯಡಿಯೂರಪ್ಪ ಹೋಗೋ ಯಡಿಯೂರಪ್ಪನವರಿಗೋ ಅಥವಾ ನರೇಂದ್ರ ಮೋದಿ ಅವರಿಗೋ ಪೆಟ್ರೋಲಿಯಂ ಮೇಲಿನ ಟ್ಯಾಕ್ಸಸ್ನ ಕಡಿಮೆ ಮಾಡಿ ಅಂದರೆ ಮಾಡಲ್ಲ. ಯಾಕೆ? ಆ ಟ್ಯಾಕ್ಸ್ ಅನ್ನ ಎಸ್ಟಿಮೇಟ್ ಮಾಡಿಕೊಂಡು ನಮಗೆ ಏನೇನು ಸಬ್ಸಿಡಿ ಕೊಡೋಕ್ಕಾಗತ್ತೆ, ಏನು ಸಾಲ ಮನ್ನಾ ಮಾಡೋಕ್ಕಾಗತ್ತೆ, ಏನೇನು ಬೆನಿಫಿಟ್ಸ್ ಕೊಡೋಕ್ಕಾಗತ್ತೆ ಎಲ್ಲವನ್ನು ಪ್ಲಾನ್ ಮಾಡಿದ್ದಾರೆ. ಈಗ ಅವರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲಿನ ಟ್ಯಾಕ್ಸಸ್ನ ಕಡಿಮೆ ಮಾಡಿದ್ರು ಅಂದರೆ ಸರ್ಕಾರದ ಕಾರ್ಯಕ್ರಮಗಳು ಹಾಳಾಗತ್ತೆ, ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗಲ್ಲ, ಇನ್ನೆಲ್ಲೋ ಹೊಸ ಸಾಲ ಮಾಡಬೇಕಾಗತ್ತೆ, ಹಾಗಾಗಿ ಟ್ಯಾಕ್ಸಸ್ನ ಕಡಿಮೆ ಮಾಡ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ ಅಂತ ಕೇಳಿದರೆ ಒಂದೇ ಒಂದು, ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಜಿ ಎಸ್ ಟಿ ಲಿಮಿಟ್ ಒಳಗಡೆ ತಂದುಬಿಡಿ. ಅವಾಗೇನಾಗತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಜಿ ಎಸ್ ಟಿ ಕೌನ್ಸಿಲ್ ಮೂಲಕ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಪ್ರೈಸನ್ನು ನಿರ್ಧಾರ ಮಾಡ್ತಾರೆ, ಅದಕ್ಕೆ ಎಷ್ಟು ತೆರಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಾಗೇನಾದ್ರೂ ಆದರೆ ಒಂದು ವೇಳೆ ಇವರೇನು ಜಿ ಎಸ್ ಟಿ ಅನೌನ್ಸ್ ಮಾಡಿದಾಗ ಕೆಲವೇ ಸಮಯದಲ್ಲಿ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಜಿ ಎಸ್ ಟಿ ಒಳಗಡೆ ತರ್ತೀವಿ ಅಂತ ಮಾತು ಕೊಟ್ಟಿದ್ರು, ಆ ಮಾತನ್ನು ಉಳಿಸ್ಕೊಂಡು ಹಾಗೆ ಮಾಡಿದ್ದೇ ಆದರೆ ನನ್ನ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಒಂದು 10-20 ರೂಪಾಯಿ ತನಕ ಕಡಿಮೆ ಆಗುವ ಸಾಧ್ಯತೆ ಇದೆ. ಇವತ್ತಿನ ಕಚ್ಚಾ ತೈಲ ಬೆಲೆಯಲ್ಲಿ ಕಡಿಮೆ ಆಗುತ್ತೆ.